ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಕಮಿಷನರ್ ವ್ಯಾಪ್ತಿ ಬರುವಂತಹ ಎಲ್ಲ ಮಸೀದಿ ಸುಮಾರು 60 ಮಸೀದಿಗಳನ್ನು ನಮ್ಮ ಪೊಲೀಸ್ ಕಮಿಷನರ್ ಅವರು ಕರೆದಿದ್ದಾರೆ. ಬಹಳಷ್ಟು ನಮಗೆ ಸಮುದಾಯಕ್ಕೆ ಬಹಳ ಒಳ್ಳೆಯ ಸಂತಸದ ವಿಚಾರ ಬಂದಿದೆ. ಯಾಕಂತ ಹೇಳಿದರೆ ಇವತ್ತು ಕೆಲವು ವಿಚಾರಗಳು ಬಹಳಷ್ಟು ಇದ್ದವು ಈ ಒಂದು ಜಿಲ್ಲೆಯಲ್ಲಿ, ಪ್ರಾರಂಭವಾಗಿ ಹಿಜಾಬ್ ಆಗಲಿ ಮತ್ತು ಬೇರೆ ಬೇರೆ ವಿಚಾರಗಳಿದ್ದವು. ಅದಕ್ಕೆಲ್ಲ ಸಮವಾಗಿ ಇವತ್ತು ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಸಮುದಾಯದ ಪ್ರಜೆಗಳನ್ನು ಕರೆದಿದ್ದಾರೆ. ನಮ್ಮ ಒಂದು ಉದ್ದೇಶ ಅಂತ ಹೇಳಿದರೆ ಎರಡು ಸಮುದಾಯವನ್ನು ಒಟ್ಟಿಗೆ ಕರೆದು ಒಳ್ಳೆ ರೀತಿಯಲ್ಲಿ ಸೌಹಾರ್ದವನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನಾವು ಈ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರಿದೆ, ಅದನ್ನು ಉಳಿಸುವಲ್ಲಿ ನಾವು ನಮ್ಮ ಅಧಿಕಾರಿ ಜೊತೆ ಕೈಜೋಡಿಸಬೇಕಂತ ಕೇಳ್ತಾ ಇದೆ. ಒಂದು ಮುಂಜಾಗೃತ ಕ್ರಮವಾಗಿ ತಗೊಂಡಂಥ ಕಾರ್ಯಕ್ರಮ ಇವತ್ತು ನಮ್ಮ ಕಮಿಷನರ್ ಮಾಡಿದ್ದಾರೆ. ನಮ್ಮೊಂದು ಕಮ್ಯುನಿಟಿಯನ್ನು ಕರೆದು ಅವರು ನಮ್ಮಲ್ಲಿ ವಿಚಾರವನ್ನು ಮಂಡಿಸಿದ್ದಾರೆ. ನಾವು ಅದಕ್ಕೆ ಸರಿಯಾದ ಪ್ರತಿನಿಧಿ, ನಾವು ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದೇವೆ. ನಮ್ಮ ನಮ್ಮ ಮೊಹಲ್ಲಗಳಲ್ಲಿ ಯಾವುದೇ ಬರದಂತೆ ನಾವು ನೋಡಿಕೊಳ್ತೇವೆ ಎಂಬ ಭರವಸೆಯನ್ನು ನಾವು ಕಮಿಷನ್ಗೆ ಕೊಟ್ಟಿದ್ದೇವೆ. ಹಾಗೆಯೇ ಕಮಿಷನರು ಇನ್ನೊಂದು, ನಾವು ಯಾರು ಒಬ್ಬರಿಂದಲೇ ಆಗುವಂಥ ಫೈಟಲ್ಲ, ಇನ್ನೊಂದು ವರ್ಗದ ಕಮ್ಯುನಲ್ ಆಗದಂತೆ ನೋಡಲಿಕ್ಕೆ ಇನ್ನೊಂದು ಗ್ರೂಪನ್ನು ಕರೆದು ಅವರಿಗೂ ಒಂದು ಸಲಹೆಗಳುಂಟು, ನಮ್ಮೊಟ್ಟಿಗೆ ಕೂತ್ಕೊಳಿಸಿ ಮಾಡಿ ಅಂತ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ ಕಮಿಷನರಿಗೆ. ಇವತ್ತಲ್ಲ ನಿನ್ನೆ ಅಲ್ಲ, ಪೊಲೀಸ್ ಕಮಿಷನರು, ಪೊಲೀಸ್ ಡಿಜಿಗಳು ಎಲ್ಲ ಮಾಡುವಂಥ ಕೆಲಸ ಇದು. ಇವತ್ತವರು ಅದನ್ನು ಯಾರು ಕಾರ್ಯಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಭಾಳ ಸಂತೋಷದಂಥ ವಿಚಾರ. ಈ ಕಮಿಷನರು ಇವತ್ತಲ್ಲ ನಿನ್ನೆಲ್ಲಿ ಯಾವತ್ತು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಬಾರದಂತೆ ಮುಂಜಾಗೃತರಾಗಿ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ನ ಇನ್ಸ್ಪೆಕ್ಟರ್ಗಳು, ಎ ಸಿ ಪಿಗಳು ಒಳ್ಳೆ ಕಾರ್ಯಪ್ರವರ್ತರಾಗಿದ್ದಾರೆ ಎಂಬ ಸಂತೋಷ ನಮಗಿದೆ. ಇವತ್ತು ನಮ್ಮನ್ನು ಕರೆದು ಅವರು ಎಲ್ಲ ವಿಚಾರವನ್ನು ಮಂಡಿಸಿದ್ದಾರೆ. ಅದು ಬಹಳ ಸಂತೋಷಕರವಾಗಿದೆ ನಮಗೆ. ನಾವು ಖಂಡಿತ ಅವರೊಟ್ಟಿಗೆ ಇದ್ದೇವೆ. ನಾವು ಅವರಿಗೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಕುಂದುಕೊರತೆಗಳನ್ನು ಹೇಳಿದ್ದೇವೆ. ನಾವು ನಮ್ಮ ನಾಯಕರುಗಳು ಅವರಿಗೆ ತಿಳಿಸಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನು ತಗೊಳ್ತಾರೆ ಎಂಬ ಭರವಸೆ ನಮಗಿದೆ. ಎಲ್ಲ ಅಧಿಕಾರಿಗಳು ಬಹಳಷ್ಟು ಸೂಕ್ಷ್ಮದಿಂದ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ರೀತಿಯ ಜಟಿಲವಾಗುವಂಥ ಕೆಲವೊಂದು ಹೇಳಿಕೆಗಳು, ಅದು ಬಹುಶಃ ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಸಾಮಾಜಿಕ ಜಾಲತಾಣ ಇರ್ಬೋದು, ಇದರಲ್ಲೆಲ್ಲ ಕೆಲವು ಬೆರಳೆಣಿಕೆ ಜನ ಈ ಸಮಾಜದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಮನಗಂಡಂಥ ನಮ್ಮ ಕಮಿಷನರ್ ಅವರು ಮತ್ತು ಅವರ ವ್ಯಾಪ್ತಿಗೆ ಬರುವಂಥ ಎಲ್ಲ ಅಧಿಕಾರಿಗಳು ಸೇರಿ ಕೇವಲ ನಿನ್ನೆ 5 ಗಂಟೆ ನಂತರ ಅವರು ಹೇಳಿಕೆಗಳನ್ನು ರಾತ್ರಿ ಎಲ್ಲರನ್ನು ಕರೆದಿದ್ದಾರೆ. ಆ ಕರೆದ ಪ್ರಕಾರ ಅವರ ನಿರೀಕ್ಷೆಗಿಂತಲೂ ಹೆಚ್ಚಿನ ಜನ ಇವತ್ತು ನಾವೆಲ್ಲರೂ ಭಾಗವಹಿಸಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಅವರು ಕೈಗೊಳ್ಳುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಏನು ಸಹಕಾರ ಬೇಕೋ ಅದನ್ನೆಲ್ಲ ಕೊಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಅವರು ಕೂಡ ಕೆಲವೊಂದು ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿದೆ ಇಲ್ಲಿ. ಇದೊಂದು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಹಿಂದಿನ ಕೆಲ ವರ್ಷಗಳಲ್ಲಿ ಸಾಕಷ್ಟು ಇಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗುವಂಥವು ಮತ್ತು ಕೋಮು ಸಾಮರಸ್ಯ ಹಾಳಾಗುವಂಥದ್ದು ಕೆಲವು ಘಟನೆಗಳು ಇಲ್ಲಿ ನಡೆದಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಆಕ್ಷೇಪ ಮೂಡುವಂತಹ ಕೆಲವು ಮೆಸೇಜಸ್ ಫಾರ್ವರ್ಡ್ ಮಾಡುವಂಥದ್ದು ಮತ್ತು ಒಂದು ಸಮುದಾಯವನ್ನು ಮಿಸ್ಲೀಡ್ ಮಾಡೋ ರೀತಿಯಲ್ಲಿ ಕೆಲವು ಹೇಳಿಕೆಗಳನ್ನು ಯಾರು ಕೊಟ್ಟಿರ್ತಾರೆ ಅವ್ರದ್ದು ಹೊರತುಪಡಿಸಿ ಬೇರೆಯವರು ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಾಪಗೇಟ್ ಮಾಡ್ತಿರುವಂಥದ್ದು. ಮತ್ತು ಈಗ ಸದ್ಯ ದೇಶದ ಕೆಲ ಭಾಗಗಳಲ್ಲಿ ನಡೀತಿರುವಂಥ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮಂಗಳೂರಲ್ಲೂ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕು ಮತ್ತು ಇಲ್ಲಿ ನಡೆಯುವಂಥ ಪ್ರತಿಭಟನೆಯಿಂದ ಬೇರೆ ಭಾಗಗಳಿಗೆ ಸಂದೇಶ ಕೊಡೋ ರೀತಿಯಲ್ಲಿ ಏನಾದರೂ ಕ್ರಮ ತಗೋಬೇಕು ಅನ್ನುವಂಥದ್ದು ಕೆಲವು ಗ್ರೂಪ್ಗಳಲ್ಲಿ ಸರ್ಕ್ಯುಲೇಟ್ ಆಗಿರುವಂಥ ಮೆಸೇಜ್ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರು ಮತ್ತು ಕೆಲ ಮುಖಂಡರುಗಳು ಈ ರೀತಿ ಅನಾನಿಮಸ್ ಆಗಿ ಕೆಲವು ಮೆಸೇಜಸ್ಸನ್ನು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತಂದು ಆತಂಕ ವ್ಯಕ್ತಪಡಿಸಿದರು. ಅದರ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರು ಅವರುಗಳನ್ನ ಕರೆಸಿ ಒಂದು ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಇತ್ತೀಚಿನ ಕೆಲ ವಿಷಯಗಳಾಗಿರುವಂತಹ ಒಂದು ಹಿಜಾಬ್ ವಿಷಯ ಇರ್ಬೋದು, ಆಜಾನ್ ಸಂದರ್ಭದಲ್ಲಿರ್ಬೋದು, ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಶಾಂತಿ ಕಾಪಾಡಲಿಕ್ಕೆ ಸಹಕರಿಸಿದ್ದಾರೆ ಅಂತ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಗಿದೆ. ಮತ್ತು ಅದೇ ರೀತಿ ಅವರ ಬೇರೆ ಯಾವುದಾದ್ರು ವಿಷಯಗಳಿದ್ದರೆ ನೇರವಾಗಿ ಪೊಲೀಸ್ ಇಲಾಖೆ ಜೊತೆ ಸಂಪರ್ಕದಲ್ಲಿರಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪಾಗಿ ಅರ್ಥೈಸುವಂಥ ಕೆಲ ಸಂದೇಶಗಳನ್ನು ತಮ್ಮ ಗಮನಗಳಿಗೆ ಬಂದಾಗ
ನಮಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಅತ್ಯಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಜೊತೆ ಶಾಂತಿ ಕಾಪಾಡಲಿಕ್ಕೆ ಸಹಕರಿಸ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟು ಹೊರಟಿರ್ತಾರೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.